ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ನಾಯಿ ಹೆಸರು ಫೇತ್ ಎಂದು. ಫೇತ್ ಹುಟ್ಟು ತಲೆ ಮೂರು ಕಾಲಿನಿಂದ ಹುಟ್ಟುತ್ತದೆ. ಸ್ವಲ್ಪ ದಿನಗಳ ನಂತರ ಫೇತ್ನ ಮೂರನೇ ಕಾಲಿನಲ್ಲಿ ಇನ್ಫೆಕ್ಷನ್ ಆಗಿ ಅದರ ಮೂರನೇ ಕಾಲನ್ನು ಆಪರೇಷನ್ ಮಾಡಿ ತೆಗೆಯಬೇಕಾಗುತ್ತದೆ. ಫೇತ್ ತನ್ನ ಮೂರು ಕಾಲುಗಳಲ್ಲಿ ಒಂದು ಕಾಲನ್ನು ಕಳೆದುಕೊಳ್ಳುತ್ತದೆ. ಈ ಥರ ಅಂಗವಿಕಲತೆಯಿಂದ ಹುಟ್ಟಿರುವ ನಾಯನ್ನು ಸಾಕಲು ಯಾರೂ ಕೂಡ ಇಷ್ಟಪಡೋದಿಲ್ಲ. ಆದರೆ ಫೇತ್ನ ಅದೃಷ್ಟದಿಂದ ಜೂಡ್ ಹಾಗೂ ಸ್ಟ್ರಿಂಗ್ ಫೆಲ್ಲೋ ಎಂಬ ದಂಪತಿಗಳು ಫೇತ್ನನ್ನು ದತ್ತು ಪಡೆದುಕೊಂಡು ಸಾಕಲು ಶುರು ಮಾಡ್ತಾರೆ. ಆದರೆ ಜನಗಳಿಗೆ ಒಳ್ಳೆಯದನ್ನು ಮಾಡುವವರು ಕಂಡ್ರೆ ಆಗೋದಿಲ್ಲ. ಕೆಲ ಜನಗಳು ಫೇತ್ನನ್ನು ಸಾಗದೆ ಬಿಟ್ಟು ಬಿಡಲು ಹೇಳ್ತಾರೆ. ಆದರೆ ಜೂಡ್ ಹಾಗೂ ಸ್ಟ್ರಿಂಗ್ ಫೆಲ್ಲೋ ದಂಪತಿಗಳು ಫೇತ್ಗೆ ಎರಡು ಕಾಲಿನಿಂದ ಓಡಾಡುವುದನ್ನು ಕಲಿಸ್ತಾರೆ ಹಾಗೂ ಓಡುವುದನ್ನು ಕಲಿಸ್ತಾರೆ. ಈಗ ಫೇತ್ ಓಡಾಡಿಕೊಂಡು ಖುಷಿಯಾಗಿದ್ದಾನೆ. ಫೇತ್ಗೆ 2006 ಯು ಸರ್ಜೆಂಟ್ ಎಂಬ ಅವಾರ್ಡ್ ಕೂಡ ಸಿಕ್ಕಿದೆ. ಸ್ಟಂಪಿ. ಸ್ಟಂಪಿ ಎಂಬ ಈ ಬಾತುಕೋಳಿಗೆ ನಾಲ್ಕು ಕಾಲುಗಳಿವೆ. ಈ ಬಾತುಕೋಳಿಗೆ ಎರಡು ಕಾಲುಗಳು ಅಧಿಕವಾಗಿ ಬೆಳೆದುಕೊಂಡಿರುವುದರಿಂದ ಓಡಾಡಲು ತುಂಬ ಕಷ್ಟವಾಗುತ್ತಿರುತ್ತದೆ. ಸ್ವಲ್ಪ ದಿನಗಳ ನಂತರ ಈ ಬಾತುಕೋಳಿಗೆ ಬೆಳೆದಿದ್ದ ಎರಡು ಕಾಲಿನಲ್ಲಿ ಒಂದು ಕಾಲು ಬಾಗಿಲಿಗೆ ಸಿಕ್ಕಿ ಮುರಿದು ಹೋಗುತ್ತದೆ. ಸ್ಟಂಪಿ ಎಂಬ ಬಾತುಕೋಳಿಯು ಎಲ್ಲ ಬಾತುಕೋಳಿಯ ಹಾಗೆಯೇ ಈಗ ಎರಡು ಕಾಲಿನಲ್ಲಿಯೇ ಜೀವನ ಮಾಡುತ್ತಿದೆ. ಆ ಪ್ರಾಣಿಯ ಹಾಗೆ ಕಾಣುವ ಈ ಪ್ರಾಣಿಗೆ ಹಾವಿನ ಹಾಗೆ ಉದ್ದವಾದ ಬಾಲವಿದ್ದು ನಾಲ್ಕು ಕಾಲನ್ನು ಹೊಂದಿದೆ. ಆದ್ದರಿಂದ ಕೆಲ ಜನರು ಇದನ್ನು ಕಾಲನ್ನು ಹೊಂದಿರುವ ಹಾವು ಎಂದು ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಮೇಕೆಗಳಿಗೆ ನಾಲ್ಕು ಕಾಲುಗಳಿರುತ್ತವೆ. ಆದರೆ ಈಗ ನೀವು ನೋಡುತ್ತಿರುವ ಮೇಕೆಗೆ ಎಂಟು ಕಾಲುಗಳಿವೆ. ಆದರೆ ಇದರಲ್ಲಿ ಅಚ್ಚರಿ ಪಡುವ ವಿಷಯವೇನೆಂದರೆ ಈ ಮೇಕೆಗೆ ಗಂಡು ಹಾಗೂ ಹೆಣ್ಣಿನ ರೀಪ್ರೊಡಕ್ಟಿವ್ ಅಂಗಗಳು ಕೂಡ ಇದೆ. ಈ ಮೇಕೆಯು ಹೀಗೆ ಆಗಲು ಕಾರಣವೇನೆಂದರೆ ತಾಯಿ ಮೇಕೆಯ ಹೊಟ್ಟೆಯಲ್ಲಿ ಎರಡು ಮರಿಗಳಿರುತ್ತವೆ. ಒಂದು ಅಭಿವೃದ್ಧಿ ಹೊಂದಿರುವ ಮೇಕೆಯಾದರೆ ಮತ್ತೊಂದು ಅಭಿವೃದ್ಧಿ ಹೊಂದದೇ ಇರುವ ಮೇಕೆ. ಕೆಲವೊಮ್ಮೆ ಪೂರ್ಣ ಅಭಿವೃದ್ಧಿ ಹೊಂದಿರುವ ಮೇಕೆಯ ಜೊತೆಯಲ್ಲಿ ಅಭಿವೃದ್ಧಿ ಹೊಂದದೇ ಇರುವ ಮೇಕೆ ಸೇರಿದಾಗ ಹೀಗೆ ಆಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾವಿಗೆ ಎರಡು ತಲೆಗಳಿವೆ. ಅಚ್ಚರಿಯ ವಿಷಯವೇನೆಂದರೆ ಈ ಹಾವಿನ ಎರಡು ತಲೆಗಳು ಕೂಡ ಸಮವಾಗಿ ಹಾಗೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಹಾವು ಈಗ ಹುಟ್ಟಲು ಕಾರಣವೇನೆಂದರೆ ಅವಳಿ ಜವಳಿ ಹಾವುಗಳಾಗಿ ಹುಟ್ಟಬೇಕಿದ್ದ ಜಾಗದಲ್ಲಿ ಎರಡು ಹಾವುಗಳು ಸೇರಿ ಒಂದೇ ಹಾವಾಗಿ ಹುಟ್ಟುವುದರಿಂದ ಹೀಗೆ ಅಂಗಗಳು ಹೆಚ್ಚಾಗಿ ಬರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ.